ರಾಜ ರಾಜ ಈ ಕಟು ಸತ್ಯವನ್ನು ಹರಿಯದ ನೀನು ಈ ರೀತಿ ಅಡವಾದಿಯಾಗಿ ನಿಂತರೆ ತಿಂಗಳನ ಘಟ್ಟನದಲ್ಲಿ ಬಂಧನದಲ್ಲಿರುವ ನೀನು ಸೂರ್ಯನ ಬಿಸಿಲ ಕಾಣದೆ ಬಳಲಿ ಬಳಲಿ ಸಾಯಬೇಕಾಗುತ್ತದೆ. ಏನು ಕಾಳಿ ಅಂದ್ಯಾರಿಗೆ ಉಗ್ರ ರೂಪದ ಎತ್ತರಿಗೆ ಕೊಡುತ್ತಿರಲ್ಲ, ಇನ್ಯಾರಿಗೆ ಇಲ್ಲಿ ನಿಂತಿರುವನಲ್ಲ ರೈತರ ಪಾಲಿನ ಜನನಾಯಕನಿಗೆ ಬಡ ಬಿಕ್ಕಾರಿಗೆ. ಅಯ್ಯೋ ಅವನ ಬಗ್ಗೆ ನೀವೇಕೆ ಚಿಂತೆ ಮಾಡಿದಿ ಬಿಡಿ ಕೋಳಿ ಪ್ರಸಾದ್? ನೀವು ಬಚ್ಚಿಟ್ಟರು ಅವರ ಸತ್ಯವನ್ನು ಹರಿಯದೆ ಅವರ ಹೆಂಡತಿಯನ್ನು ಊರು ಬಿಟ್ಟು ಕಳಿಸಿದ್ದಾರೆ. ಇನ್ನು ಇವನ್ನ ಯಾವ ಲೆಕ್ಕ ಹೇಳಿ ಹೇಳಿ? ನೀನು ಹೇಳುತ್ತಿರುವುದು ಸತ್ಯನಾ? ಹೌದು ಕೋಳಿ ಪ್ರಸಾದ್, ನೀವೀಗ ಕೊಟ್ಟಿರುವ ಈ ಕಿಡ್ನಾಪ್ ಅನ್ನೋ ಪಂಚಿಗೆ ರೈತರೆಲ್ಲ ಹಣ ಲಪಡಿಸಿಕೊಂಡು ಹೋಗಿದ್ದೇನೆಂದು ಜನರು ಚಿಂತಿಸಿದ್ದಾರೆ. ಇವರ ಹೆಂಡತಿ ಅವಮಾನ ಮಾಡಿ ಊರು ಬಿಡಿಸಿ ಕಳಿಸಿದ್ದಾರೆ. ಇನ್ನು ಒಂದು ಪಂಚ ಅನ್ನೋ ಹಾಗೆ ಇದು ಸತ್ಯ ಅಂತ ಇವನು ಜನಕ್ಕೆ ಒಂದು ಸಾರಿ ಹೇಳಿಬಿಟ್ಟರೆ ಇವನ ಕತೆ ಫಿನಿಶ್. ಏನು ಕಳಿ, ನಿನ್ನ ಕೆಲಸ ತುಂಬಾ ಸರಿಯಾಯ್ತಲ್ಲ, ನಿನ್ನ ಖಜನೆಯಿಂದ ಒಂದು ಒಂದು ಬಿಡಿ ಗಾಸು ಹೋಗದಂತೆ ಈ ರೈತರಿಗೆ ಹಣ ಕೊಟ್ಟಂಗ ಈ ರೈತ ಮುಖಂಡನಿಗೆ ಮಣ್ಣು ಮಣ್ಣು ತೀರಿಸುವಂತರೂ ಆಯ್ತು. ಏರಿಕೊಂಡು ಗೃಹ ಮಂತ್ರಿಗಳೇ ವೆರಿ ಗುಡ್, ನಿಮ್ಮಂತವರನ್ನ ಮತ ಕೊಟ್ಟು ಗೆಲ್ಲಿಸಿದ್ದಕ್ಕೂ ಗೆದ್ದ ಮೇಲೆ ಸರ್ಕಾರ ಗೃಹಮಂತ್ರಿ ಎಂಬ ಜಾತ್ರದ ಸ್ಥಾನ ನೀಡಿದಕ್ಕೂ ತುಂಬಾ ಸಾರ್ಥಕವಾಯಿತು. ನಮ್ಮಂತವರಿಗೆ ಸಹಾಯ ಹಸ್ತ ಚಾಚಬೇಕಾದ ನೀವು ಇಂತ ದುಷ್ಟರ ಮೇಲೆ ಕೈ ತೋರಿಸಿದ ಮೇಲೆ ನಮ್ಮಂತವರಿಗೆ ಅದೇ ನ್ಯಾಯ ಸಿಗಬೇಕು ಹೇಳಿ. ಇಷ್ಟೆಲ್ಲ ನೀನು ನೀನೇಕೆ ನಮ್ಮ ಜೊತೆಗೆ ಕೈ ತೋರಿಸಬಾರದು? ಈಗ ನೀನು ನಿಮ್ಮವರ ಪಾಲದಿಂದ ಶತ್ರು ಆಗಿರುವೆ. ಅಂದಮೇಲೆ ಇಲ್ಲಿಂದ ಹೋದರೂ ಸಹ ಏನೋ ನೆಮ್ಮದಿಯಾಗಿ ಬಾಳಾಗುತ್ತೇನೋ. ನನಗೆ ನೆಮ್ಮದಿ ಜೀವನಕ್ಕಿಂತ ನೀತಿಯ ಬಾಳಬೇಕು, ನಾಯಕ ಬಾಳಬೇಕು. ನಿಮ್ಮ ಕುತಂತ್ರಕ್ಕೆ ನಮ್ಮವರೆಲ್ಲ ನನ್ನ ವಿರುದ್ಧ ಸಿಡಿದಂತ ಮಾತ್ರಕ್ಕೆ ನಿಮಗೆ ಜನ ಸಿಕ್ಕಿದ್ದಂದು ಈಗ ಬೇರೆ ಮುಂದೆ ನಿಮ್ಮ ಸಂಗತಿ ಜನರಿಗೆ ತಿಳಿದ ಮೇಲೆ ತಾವಾಗಿ ಮುಗಿದು ಹೋಗೋದು ನಿಮ್ಮ ಆಶಾ. ಏ ರಾಜ, ನೀ ತಿಳಿದಂತೆ ನಮ್ಮ ಆದ ಗೋಪುರ ಗಗನೆತ್ತರಕ್ಕೆ ಹಾರುವುದೇ ಹೊರತು ಕುಸಿದು ಬೀಳುವುದು ಅಸಾಧ್ಯದ ಮಾತು. ಯಾರಿದ್ರಿ ಯಾರಿದ್ರಿ ಅಲ್ಲಿ ಬಂದಿನ ಸಾಹೇಬರೇ? ಇವನಿಗೂ ನಮ್ಮ ಆಸೆ ಗೋಪುರ ನೋಡಬೇಕೆಂದು ತುಂಬಾ ಅಂಬಲವಿದೆ. ಎಳೆದುಕೊಂಡು ಹೋಗು ಈ ಬಡ ಕುಣ್ಯನು. ಮತ್ತೆ ಬರುತ್ತೀನಿ, ಮತ್ತೆ ಬಂದು ಈ ಸೀಮೆಗೆ ದೊರೆಯಾಗಿ ಮೆರುತ್ತೇನೆ. ದುಡಿಬೇಕು ರಾಜ ಹೋಗು. ದುರ್ಗದ ದೊರೆಯಲ್ಲಿ ಇಲ್ಲಿ ಮೂವರು ನಿಂತಿರುವಾಗ ಕೆಲಸ ಪ್ರಾರಂಭ. ನಾಳೆಯಿಂದ ಕೆಲಸ ಪ್ರಾರಂಭಿಸಿದ್ರಾಯ್ತು ಬಿಡಿ ಬಂಧುಗಳೇ. ಆದರೆ ಆ ರೈತರು ಬಿಡಬೇಕಲ್ಲ. ಅವರೇನು ಮಾಡ್ತಾರೆ? ಅಡ್ವಾನ್ಸ್ ತೆಗೆದುಕೊಂಡು ಗ್ರೀನ್ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ. ಬಾಕಿ ಹಣ ಮುಸ್ಕಾರ ಮಾಡ್ತಾ ಇರೋ ಅವರಿಗೆ ನಿಮ್ಮ ಮುಖಂಡ ರಾಜಣ್ಣನ ಕೈಯಲ್ಲಿ ಕೊಟ್ಟಿದ್ದೇವೆ ಅಂತೇಳಿ ಜಾಗ ಖಾಲಿ ಮಾಡಿಸಿದ್ರಾಯ್ತು. ಅಲ್ಲಿಗೆ ಹೋಗ್ಲಿಲ್ಲ, ಇದ್ದ ಹಿರಿಯಲ್ಲ ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ಹೇಳಿದಾಯ್ತು. ಹಿರಿಯರದು ಕರೆಕ್ಟ್ ಈಗ ಆ ವಿಚಾರ ಬಿಡಿ ಮಂತ್ರಿಗಳೇ. ಇವತ್ತು ಎಂಜಾಯ್ ಮಾಡ್ಲಿಕ್ಕೆ ಅಂತ ಬಾಂಬೆಯಿಂದ ಡ್ಯಾನ್ಸರ್ ಬಂದಿದ್ದಾಳೆ, ಅವಳೊಟ್ಟಿಗೆ ಕುಣಿದು ಕೊಪ್ಪಳಿಸಿ ಬಿಡೋಣ.
ಸೂರ್ಯ ಮುಳುಗುವುದರಲ್ಲಿ ತುಕ್ಕಿ ಮೂಡುವುದರಲ್ಲಿ ಹೊತ್ತು ಹೊಯ್ಯುವೆ ಆ ನರಸಿಂಹನನ್ನು ಈಗ ಪಡಾಧಿಕಾರಿಯನ್ನು